ಇವತ್ತು ಸಕ್ಸಸ್ಫುಲ್ ಅಲ್ಲ ಇದು ಸಿನಿಮಾ. ಓಂಕಾರ ಆಗಿದಾಗ ಪುನೀತ್ ರಾಜ್ಕುಮಾರ್ ಅವರು ನೀನು ಹಾಲಿವುಡ್ ತರ ಅಂದಾಗ ಸಕ್ಸಸ್. ಇದು ಈ ಸಕ್ಸಸ್ ನನ್ನ ಅಜಯ್, ನನ್ನ ಮಂಜು, ನನ್ನ ಇವರು, ನಮ್ಮ ಮಹೇಶ ಎಡಿಟರ್ ಮಹೇಶ ಸಾಕಷ್ಟು ಬೈದಿದ್ದೀನಿ. ಓಡೋಗ್ಬಿಟ್ಟವನೆ ಹೋಗಿ ಇಟ್ಕೊಂಡೆಲ್ಲ ಬಂದಿದ್ದಾರೆ. ಅಂದ್ರೆ ಒಂದು ಸಿನಿಮಾಗೋಸ್ಕರವಾಗಿ ಸರ್ ಎಷ್ಟು ಎಫರ್ಟ್ ಆಗಿದೆ ಅಂದ್ರೆ, ಲಾಸ್ಟ್ ದಿನ ಸರ್ ಕೆಲಸ ನಡೀತಿದೆ, 3 ಅವರು ಊಟ ಮಾಡ್ತಾ ಅಲ್ಲಲ್ಲೇ ಮಲಗ್ತಿದ್ದಾರೆ, 3-4 ದಿನ ನಿದ್ದೆ ಮಾಡಿಲ್ಲ ಸರ್. ಸೊ ಎಲ್ಲ ಒಂದು ಪರಿಶ್ರಮ ಏನು ಅಂತಂದ್ರೆ, ಸಕ್ಸಸ್ ಆದರೆ ದುಡ್ಡು ಬರ್ಬೋದು, ನನಗಿಟ್ಟು ಬರ್ಬೋದು, ಇವ್ರಿಗಿಟ್ಟು ಬರ್ಬೋದು, ಅದೆಲ್ಲ ಬರೋದು ಅಲ್ಲ ಸರ್. ಇದೊಂದು ಕನ್ನಡ ಇಂಡಸ್ಟ್ರಿಲಿ ಈ ತರದ ಪ್ರಯೋಗಗಳಾದಾಗ ಕನ್ನಡ ಡೈರೆಕ್ಟರ್ ನನ್ನೊಬ್ಬನೇ ಅಲ್ಲ ಸರ್, ಎಲ್ಲ ಡೈರೆಕ್ಟರ್ಗೂ ಸರ್ ಅದು ಕನ್ನಡ ಡೈರೆಕ್ಟರ್ ಅನ್ನೋದನ್ನ ಹೋಗ್ಲಾಡ್ಸಿದ್ದೀನಿ. ಅದನ್ನ ಬಿಡಿ ಸರ್, ನಾನು ಎದ್ದಿದ್ದೀನಿ. ನಾಳೆ ಮಾರ್ಟಿನ್ ಬರ್ತಿದೆ, ಇನ್ನೊಂದು ಬರ್ತಿದೆ, ಒಳ್ಳೊಳ್ಳೆ ಪ್ರಯತ್ನಗಳಾಗ್ತಿದ್ದಾವೆ. ಇವು ಹೋಗ್ಬೇಕು ಸರ್ ಗ್ಲೋಬಲಿ. ಅವಾಗ ಕನ್ನಡದ ಡೈರೆಕ್ಟರ್ಗಳ, ಕನ್ನಡದ ಪ್ರೊಡ್ಯೂಸರ್ಗಳ ಅಂತ ಪ್ರತಿಯೊಬ್ಬರು ನೋಡೋಕ್ಕಾಗಬೇಕು ಸರ್. ಅದು ನನ್ನ ಆಸೆ ಯಾವಾಗ್ಲೂ. ನನಗೇನು ಸರ್ ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ ಇನ್ನೊಂದು ಬಿಸ್ನೆಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡೋಕ್ಕೆ ಬೇಜಾನ್ದಾರಿಗಳಿದೆ. ದೇವ್ರಿಗೆ ಗೊತ್ತಿಲ್ಲ, ಇಲ್ಲಿ ಅನ್ನ ಬರೆದಿದ್ದಾನೆ, ಇಲ್ಲಿ ಬಂದಿದ್ದೀವಿ, ಇಲ್ಲಿ ಬದುಕ್ತಿದ್ದೀವಿ, ಇದನ್ನು ಗೌರವಿಸ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಸರ್ ಕಟ್ಟರು ಉಳಿಸಿ ಬೆಳೆಸಿರೋ ಇಂಡಸ್ಟ್ರಿ ನಿಯತ್ತಾಗಿ ಆರ್ತಿಯಾಗಿ ಸತ್ಯವಾಗಿ ದುಡಿಬೇಕು ಅಂತ ಲೆಜೆಂಡರಿ ಉಪ್ಪಿ ಸರ್ ಅಂತವರು, ಶಿವಣ್ಣ ಸರ್ ಅಂತವರು, ಸುದೀಪ್ ಸರ್ ಅಂತವರು, ಇವರೆಲ್ಲರೂ ಅಪ್ರಿಷಿಯೇಟ್ ಮಾಡಿ ಬೆನ್ನೆಲುಬಾಗಿ ನಿಂತಾಗ ನಾವೊಂದು ಹೊಸ ಒಂದು ದೊಡ್ಡ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನಕ್ಕೆ ಇವತ್ತಿಗೂ ಯಾವತ್ತಿಗೂ ನಾನು ಹೇಳ್ತೀನಿ, ಯಾರು ಏನೇ ಹೇಳಿ ಮೊದಲನೇ ಪ್ರಯತ್ನ ಮಾಡಿದವರು ಉಪ್ಪಿ ಸರ್. ಅಫ್ಕೋರ್ಸ್ ಸರ್ ಅವಾಗೇ ಅವ್ರ ಪ್ಯಾನ್ ಇಂಡಿಯಾ ಪರಿಕಲ್ಪನೆ ಯಾವತ್ತೋ ಮಾಡಿದ್ದಾರೆ. ಅವ್ರಿಗೆಲ್ಲ ನಾವು ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಅದು ಅದಾದ್ಮೇಲೆ ಇವತ್ತು ಈಗ ಇವತ್ತಿನ ಟ್ರೆಂಡಲ್ಲಿ ಗ್ಲೋಬಲಿ 1,000 ಕೋಟಿ ಆಯ್ತಂತೆ ಅಂತ ಕೇಳಕ್ಕಾದ್ರೂ ಒಂದು ಪ್ರಯತ್ನಗಳು ಮಾಡಿದಂಥ ಟೀಮ್ ಅದು. ಸೆಕೆಂಡ್, ನಾನು ಪ್ರಯತ್ನ ಮಾಡಿದ್ದೀನಿ, ನಾನು ಪ್ರಯತ್ನ ಮಾಡಿ ನನ್ನ ಹಣ ನಾನು ತಗೊಂಡಿದ್ದೀನಿ ಅಂದರೆ ಅದು ನನ್ನ ಗೆಲುವು ಸರ್, ನಾನು ಗೆದ್ದಿದ್ದೀನಿ ಸರ್. ಹೀಗೇ ಎಲ್ಲರೂ ಪ್ರತಿಯೊಬ್ಬರು ಕನ್ನಡದಲ್ಲಿ ಪ್ರಯತ್ನಗಳಾಗಲಿ. ಅದು ನೀವು ಗೆಲ್ಲಿಸಿದ್ದೀರ, ನನ್ನ ಮಾಧ್ಯಮ ಮಿತ್ರರು ಮತ್ತು ನನ್ನ ಸ್ನೇಹಿತ, ಈ ಕನಸಲ್ಲಿ ನನ್ನ ಸಾಕಷ್ಟು ಜನ ಇದ್ದಾರೆ. ನಮ್ಮ ನವರಸನ್ ಅವರು ಇವತ್ತಿಗೂ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಮೊನ್ನೆ ಒಂದು ಯಾವುದೋ ಒಂದು ಸಣ್ಣ ಇದಕ್ಕೆ ಎಸ್ ಎ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಚಿಕ್ಕ ಇದಕ್ಕೆ ಇವತ್ತು ಬಂದಿದ್ದಾರೆ, ಬನ್ನಿ ಬರ್ದಾರೆ ಏನೋ ಗೊಬ್ಬದಲ್ಲಿ ಅಂದೆ. ಅವರೆಲ್ಲರ ಸಹಕಾರ ಗಿರೀಶ್ ಅವರು, ನಮ್ಮ ಪ್ರದೀಪ್ ವಿಶ್ವ ಸರ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಾಳೆ ಹೆಂಗೋ ಅನ್ನೋ ನನ್ನ ಟೆನ್ಷನ್ ಆದಾಗ ನಾನು ಇದ್ದೀನಿ ನೀನು ಮಾಡು ಅಂತ ಬಂದಿಲ್ಲ ಅವರು. ನಮ್ಮ ಶ್ರೀಕಾಂತ್ ಸರ್, ಸರ್ ನನಗೆ ಏನೂ ಗೊತ್ತಿಲ್ಲ, ಅವ್ರು ನಿರ್ಮಾಪಕರಲ್ಲ, ಸಿದ್ದೇಶ್ವರ ಎಂಟರ್ಪ್ರೈಸ್ ಚಂದ್ರು ಪ್ರೊಡ್ಯೂಸರು, ಅದ್ರ ಒಳಗಡೆ ಇನ್ನರ್ ಹಾರ್ಟ್ ಇದೆಯಲ್ಲ ಅದು ಶ್ರೀಕಾಂತ್ ಸರ್. ನೀನು ಹೋಗೋ ಮಾಡೋ, ನಾನು ಇದ್ದೀನಿ ಸರ್. ಬಾಂಬೆಗೆ ಹೋದ್ರೆ ನಾನು ಊರಿಗೆ ಬಂದಿದ್ದೀನಿ, ಅವ್ರು 2 ದಿನ ಅಲ್ಲೇ ಇದ್ದು ಚೆನ್ನೈಗೆ ಹೋಗಿ ನನ್ನ ಪರವಾಗಿ ಪ್ರೆಸ್ ಮೀಟಿಂಗ್ ಅಟೆಂಡ್ ಮಾಡಿ ಯಾರು ಮಾಡ್ತಾರೆ ಸರ್? ನನಗೊಂದು ಮೈಲಾರಿ ಅನ್ನೋ ಸಿನಿಮಾ ಕೊಟ್ಟರು, ಮೈಲಾರಿ ಅನ್ನೋ ಹಿಸ್ಟ್ ಕೊಟ್ಟರು. ಅದಾದ್ಮೇಲೆ ಇವತ್ತು ಪ್ಯಾನ್ ಇಂಡಿಯಾ ಫಸ್ಟ್ ಸಿನಿಮಾಗೂ ನನ್ನ ಸಾಥ್ ಕೊಟ್ಟರು. ತಾಜ್ ಮಹಲ್ ನನ್ನ ಆದ್ಮೇಲೆ ನನ್ನ ಫಸ್ಟ್ ಸಿನಿಮಾಗೆ ಮೊದಲನೇ ಪೇಮೆಂಟ್ ಕೊಟ್ಟವ್ರು ನನ್ನ ಶ್ರೀಕಾಂತ್ ಸರ್. ಅದಕ್ಕೆ ಅವರು ನನ್ನ ಯಾವತ್ತೂ ನನ್ನ ಒಡಹುಟ್ಟಿದ ಅಣ್ಣ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ನಮ್ಮ ಅನೂಪ್, ನನ್ನ ಕಲಾವಿದರು ಕಾಮರಾಜು, ತುಂಬ ಸರಿ ಎಲ್ಲರೂ ಸೇರಿ ಬಿ ಸುರೇಶ್ ಸರ್, ಎಲ್ಲರೂ ಈ ಸಿನಿಮಾಗೆ ನಾನು ಒಬ್ಬನಿಂದ ಆ ಸಿನಿಮಾ ಅಲ್ಲ ಕಬ್ಜಾ, ಇದು ಯಾವುದೋ ಒಂದು ಶಕ್ತಿ ಮಾಡಿಸ್ಕೊಂಡಿದ್ದು. ಇಷ್ಟು ಬಡ್ಜೆಟ್ಟು, ಇಷ್ಟು ದುಡ್ಡು, ಅದು ಹೆಂಗೆ ಬಂತು, ಹೆಂಗಾಯ್ತು, ಏನಾಯಿತು ನನಗೇನು ಗೊತ್ತಿಲ್ಲ. ಒಂದು ಇಶಿ ಒಂದು ಇದನ್ನು ದೇವರು ಮಾಡಿಸ್ಕೊಂಡಿದ್ದು. ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಪದೇ ಪದೇ ಹೇಳಿದೆ ಅತಿಶಯ ವ್ಯಕ್ತಿ ಆಗುತ್ತೇನೋ ಗೊತ್ತಿಲ್ಲ. ಈ ಒಂದು ಇಷ್ಟೆಲ್ಲ ದೊಡ್ಡ ಮಟ್ಟ ಸಿನಿಮಾ ಆಗೋದಕ್ಕೆ ಕಾರಣ ಮೇಯ್ನ್ ಸರ್ ನನ್ನ ಚಿತ್ರದ ಕಿರೀಟ ಆಭರಣ, ನನ್ನ ನಾಯಕರು, ನನ್ನ ಪ್ರೀತಿಸೋದು, ನಾನು ಇಷ್ಟಪಡೋ ವ್ಯಕ್ತಿತ್ವ, ಟ್ರೂತ್ ಆಗಿ ನಡೆಯೋರು ಅವರೊಬ್ಬರೇ ಉಪ್ಪಿ ಸರ್. ಅವ್ರು ಮಾತಾಡ್ತಾರೆ, ಅವರೇ ಯಾವತ್ತೂ ನನಗೆ ರೋಲ್ ಮಾಡಲ್ ಸರ್.